ಮಳೆ ಹೆಚ್ಚಿಗೆ ಬಂದಿದೆ. ಅದರಲ್ಲಿಯೂ ನಮ್ಮ ಚಿಕ್ಕಮಗಳೂರು ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಅಂತೂ ಹೆಚ್ಚಿಗೆ ಸುತ್ತಿ ಮಳೆ ಆಗಿದೆ. ಗಾಳಿನೂ ಹೆಚ್ಚಾಗಿದೆ ಮತ್ತು ಎಲೆಕ್ಟ್ರಿಸಿಟಿ ತುಂಬ ಮರ ಬಿದ್ದು ತುಂಬ ಡ್ಯಾಮೇಜ್ ಆಗಿದೆ. ಅದನ್ನೆಲ್ಲ ನಾವು ಎಕ್ಸ್ಟ್ರಾ ಗ್ಯಾಂಗ್ ಮ್ಯಾನ್ ಹಾಕಿದ್ದೀವಿ, ಹಾಕಿಬಿಟ್ಟೆಲ್ಲ ಅದನ್ನು ಸರಿ ಮಾಡ್ತಾ ಇದ್ದೀವಿ. ಅದು ಸ್ವಲ್ಪ ಸಮಯ ತಗೊಳ್ತದೆ, ಯಾಕಂದ್ರೆ ಬಿಟ್ಟರೆ ನಿಮಗೆ ಅಲ್ಲಿ ಹೋಗಿ ಅವ್ರ ಸ್ಪಾಟಿಗೆ ಹೋಗ್ಬಿಟ್ಟೆಲ್ಲ ಕರೆಕ್ಟ್ ಮಾಡಬೇಕಲ್ಲ. ಆದರೂ ಸುಮಾರೆಲ್ಲ ದುಸ್ಥಿತಿ ಆಗಿದೆ, ಇನ್ನೂ ಅದನ್ನು ಮಾಡ್ತಾ ಇದ್ದಾರೆ. ಎಲ್ಲ ಆದೇಶ ಮೊದಲೇ ಹೇಳಿದ್ವಿ, ನಾನು ಈಗೊತ್ತಲ್ಲ, ನಾನು ಮೊದಲು ಮಳೆ ಬರುವ ಮೊದಲೇ ನಮ್ಮ ಇವರಿಗೆಲ್ಲ ಆದೇಶ ಕೊಟ್ಟಿದ್ದೀವಿ. ಮತ್ತು ಮೊನ್ನೆ ಕೆ ಡಿ ಪಿ ಮೀಟಿಂಗಲ್ಲಿ ಸಮೇತ ಎಲ್ಲ ನಮ್ಮ ಎಲೆಕ್ಟ್ರಿಪ್ರೆಸೆಂಟೇಟಿವ್ಸು, ಇವರು ಡಿ ಸಿ ಸಿ ಇ ಒ ಎಸ್ ಪಿ ಎಲ್ಲ ಇದ್ದು ಬಿಟ್ಟು ನಾವು ಹೇಳಿದ್ವಿ, ಅವ್ರನ್ನ ಆಕ್ಷನ್ ತಗೊಳ್ತಿದ್ದಾರೆ. ನಮಗೊಂದು ತೊಂದರೆ ಏನಾಗಿದೆ ಅಂತ ಹೇಳಿಬಿಟ್ರೆ, ಈ ಎಲೆಕ್ಟ್ರಿಸಿಟಿ ಕಂಬಗಳು ಮರ ಬಿದ್ದುಬಿಟ್ಟು ಹೋದರೆ ಅಲ್ಲಿ ಹೋಗಿ ರೆಡಿ ಮಾಡಬೇಕಲ್ಲ, ಅದನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಮಾಡ್ತಾರೆ, ಸ್ವಲ್ಪ ಲೇಟ್ ಆಗ್ಬೋದು, ಅದು ಆದಷ್ಟು ಬೇಗನೆ ಮಾಡಿ ಅಂತ ಹೇಳಿದ್ವಿ. ಇನ್ನೊಂದು ಒತ್ತಾಯ ಮಾಡ್ತಿದ್ದಾರೆ, ಯಾಕಂದ್ರೆ ಈ ಮಲೆನಾಡು ಭಾಗದ ಶಾಸಕರು ಏನಂತ ಹೇಳಿದ್ರೆ, ಈ ಬಯಲುಸೀಮೆ ಭಾಗದಲ್ಲಿ ಅಷ್ಟಾಗಿ ವಿದ್ಯುತ್ ಲೈನ್ಗಳಿಗೆ ಹಾನಿಯಾಗಿಲ್ಲ, ಹಾಗಾಗಿ ಆ ಭಾಗದಲ್ಲಿರುವಂಥ ಪವರ್ಮನ್ಗಳನ್ನ ಒಂದು ಸ್ವಲ್ಪ ದಿನ ಮಟ್ಟಿಗೆ ಈ ಕಡೆಗೆ ಮಲೆನಾಡು ಭಾಗಕ್ಕೆ ನಿಯೋಜನೆ ಮಾಡಬೇಕು. ಈಗಾಗಲೇ ಮಾಡಿದ್ದೀವಿ, ಸುಮಾರು ನಮಗೆ ಸ್ಯಾಂಕ್ಷನ್ ಇರೋದು ಸುಮಾರು 550 ಇದರಲ್ಲಿ, ಈಗ ಸುಮಾರು 900 ಜನರಿಗೆ ನಾವು ಈಗಾಗಲೇ ಡಿಪ್ಲಾಯ್ ಮಾಡಿದ್ದೀವಿ ಚಿಕ್ಕಮಗಳೂರಿಗೆ ಅಂತ. ಈಗ ಇನ್ನೂ ಬೇಕಾದ ಅಡಿಷನ್, ಈಗ ಎಸ್ಕಾಂ ಇದು ಮಂಗಳೂರು ಎಂ ಡಿ ಅವರು ಇಲ್ಲಿದ್ದಾರೆ, ಅವ್ರಿಗೆ ಹೇಳಿದ್ದೀವಿ, ಈಗಾಗಲೇ ಆದೇಶ ಕೊಟ್ಟಿದ್ದೀವಿ, ಇನ್ನೂ ಹೆಚ್ಚಿಗೆ ಬೇಕಾದರೂ ಇದು ಮಾಡಿದ್ದೀವಿ. ಮತ್ತು ಅವ್ರದ್ದೊಂದು ಕಾಂಟ್ರಾಕ್ಟ್ ಇದಕ್ಕೆ ಒಂದು ಪ್ರಾಬ್ಲಮ್ ಇತ್ತು ಲಾಸ್ಟ್ ಇಯರ್ದು, ಅದಕ್ಕಿಂತ ಕಡಿಮೆ ಕೊಟ್ಟಿದ್ದಾರೆ, ಅದರ ಸಮೇತ ಈಗ ರೆಕ್ಟಿಫೈ ಮಾಡಿಬಿಟ್ಟು ಆರ್ಡರ್ ಮಾಡಿ. ಸರಿ, ಟೋಟಲ್ ಡಿಸ್ಟ್ರಿಕ್ಟಲ್ಲಿ ಮನೆಗಳಿಗೆ ಎಷ್ಟು ಹಾನಿ ಆಗಿದೆ? ಮನೆಗಳು ಡಿ ಸಿ ಅವರು ಕುತ್ಕೊಳ್ಳಿ, ಒಟ್ಟು 324 ಮನೆ ಹಾನಿ ಆಗಿದೆ. ಅದರಲ್ಲಿ ಈಗಾಗಲೇ ಪೇಮೆಂಟ್ 70%ಗೆ ಆಗಲೇ ಪೇಮೆಂಟ್ ಆಗಿದೆ. ಹೋದ ವಾರ ತುಂಬ ಡ್ಯಾಮೇಜಸ್ ಆಗಿದೆ, ಅತಿ ಹೆಚ್ಚು ಮಳೆ ಇದ್ದಿದ್ದರಿಂದ ಹೋದ ವಾರದಿದೆ. ಅದು ಒಂದು 3-4 ದಿನದ ಡ್ಯಾಮೇಜಸ್ಸು ಈಗ ಎಸ್ಎಸ್ ಆಗ್ತಾ ಇದೆ. ಬೈ ಮಂಡೇ ಟ್ಯೂಸ್ಡೇ ಉಳ್ದಂಥದ್ದು ಲಭ್ಯ. ಎಷ್ಟು ಮಳೆಗಳಿಗೆ ಹಾನಿಯಾಗಿದೆ ಅಂತ ಪರ್ಸೆಂಟ್ ಎಷ್ಟು? ಮೆಜಾರಿಟಿ ಸಿವಿಯರ್ ಆಗಿ ಆಗಿರುವಂಥದ್ದು, ನನ್ನ ಎಕ್ಸಾಕ್ಟ್ ಡೀಟೇಲ್ಸ್ ನಿಮ್ಮ ಮೀಡಿಯಾ ಗ್ರೂಪಲ್ಲಿ ವಿತ್ ನಂಬರ್ಸ್ ಇವತ್ತು ಸಂಜೆ ಶೇರ್ ಮಾಡ್ತೀನಿ. ಸರಿ, ರಸ್ತೆಗೆ ಸಂಬಂಧಪಟ್ಟಂಗೆ ಈ ಮಲೆನಾಡು ಭಾಗದಲ್ಲಿಂತೂ ರಸ್ತೆ ಹಾಳಾಗೋದ್ರ ಜೊತೆಗೆ ಗುಡ್ಡ ಕುಸಿತ ಪ್ರಕರಣಗಳನ್ನು ಜಾಸ್ತಿ ಆಗ್ತಿದೆ. ಅಂದರೆ ನಮಗೆ ನೆಮ್ಮರು ರಸ್ತೆ ಆಗಿರ್ಬೋದು, ಆಮೇಲೆ ಶೃಂಗೇರಿಯಿಂದ ಮಂಗಳೂರು ಹೋಗ್ತಾ ಇದೀವಿ, ಅಲ್ಲಿ ಅಲ್ಲಿ ಸಮೇತ ಹೋಗ್ತಾ ಇದ್ವಿ. ಈಗಾಗಲೇ ನಮ್ಮ ಡಿ ಸಿ ಅವರು ಎಲ್ಲ ರಿಪೋರ್ಟ್ ರೆಡಿ ಮಾಡಿದ್ದಾರೆ ರಿಪೋರ್ಟ್. ಈಗ ಸದ್ಯಕ್ಕೆ ನಮ್ಮ ಫಂಡ್ ಡಿ ಸಿ ಆರ್ ಹತ್ರ ಇರೋ ಫಂಡಲ್ಲಿ ರಸ್ತೆಗಳನ್ನ ದುರಸ್ತಿ ಮಾಡಲಿಕ್ಕೆ ಮಾಡಲಿಕ್ಕಿರೋ ಫಂಡ್ಗಳಿದೆ. ಅದು ಆದಮೇಲೆ ಮೊನ್ನೆ ಕ್ಯಾಬಿನೆಟ್ ಸಮೇತ ಡಿಸ್ಕಸ್ ಮಾಡಿದ್ದೀವಿ, ಅದಾದಮೇಲೆ ಈ ಹೆಚ್ಚಿಗೆ ಮೇಜರ್ ರೋಡು ಮತ್ತು ಬ್ರಿಡ್ಜಸ್ ಎಲ್ಲ ಹಾಳಾಗಿದೆ ಅಂತ ಅದು ಸಮೇತ ತಗೊಳ್ತೀವಿ. ಈಗ ನಾವು ಒಂದು ಆಲ್ದೂರ್ ಪಕ್ಕದಲ್ಲಿ ಒಂದು ಸ್ಕೂಲು ಬರಬೇಕು, ಈಗ ಮನೆಗಳು ಕೆಲವು ಮನೆಗಳನ್ನ ನೋಡ್ಕೊಂಬಂತೀವಿ. ಮನೆಗಳ ವಿಚಾರದಲ್ಲಿ ಈಗಾಗಲೇ ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗಿದೆ, 120,000 ರೂಪಾಯಿ ಪ್ಲಸ್ ರಾಜೀವ್ ಗಾಂಧಿ ಹೌಸಿಂಗ್ ಇದರಿಂದ ಒಂದು ಮನೆ ಕಟ್ಟಿಕೊಡ್ಬೇಕಂತ ನಿರ್ಧಾರ ಆಗಿದೆ. ಮತ್ತು ಯಾರಿಗೆ ದಾಖಲೆ ಇಲ್ಲ, ಯಾಕಂದರೆ ಕೆಲವೆಲ್ಲ ಮನೆಗಳು ಡಿವಿಡ್ ಫಾರೆಸ್ಟಲ್ಲಿದೆ, ಬೇರೆ ಕಡೆ ಇದ್ದಾರೆ ಅನ್ನಿಟ್ಟುಬಿಟ್ರೆ ಅವ್ರಿಗೆ ಸಮೇತ 100,000 ಕೊಡಲಿಕ್ಕೆ ಈಗಾಗಲೇ ಕ್ಯಾಬಿನೆಟ್ ತೀರ್ಮಾನ ಆಗಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಮಾತಾಡಿದ್ವಿ, ಅವರು ಮಂಡೇ ನಾಳೆ ತಾಡದಲ್ಲಿ ಅದು ಆರ್ಡರ್ ಇಶ್ಯೂ ಮಾಡ್ತಾರೆ, ಅದನ್ನು ಮಾಡ್ತಾರೆ. ಸರಿ, ಅರೆನೂರು ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದ್ರು, ಅವರು ಪರಿಸ್ಥಿತಿ ಅಲ್ಲಿ ಏನಾಗಿದೆ ಅಂತಿಟ್ಬಿಟ್ರೆ, ಅದು ಒಂದು ಲ್ಯಾಂಡ್ ಸೈಡ್ ಪ್ರೋಣ ಏರಿಯಾ ಬರಬಹುದು ಅಂತ ದೇಶದಿಂದ ಡಿ ಸಿ ಅವರು ಮತ್ತು ಎಲ್ಲ ಸೇವೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಈಗ ಅಲ್ಲಿಗೆ ಅವರಿಗೆ ಬೇರೆ ಮನೆಗಳು ಮಾಡಲಿಕ್ಕೆ ಈಗಾಗಲೇ ನಮ್ಮ ಡಿ ಸಿ ಅವರು ಕ್ರಮ ತಗೊಳ್ತಿದ್ದಾರೆ, ಸಿ ಇ ಅವರು ಇದು ಇಲ್ಲಿ ಇದ್ದಾರೆ ಅನ್ನೋದಕ್ಕೆ ಮಾಡ್ತಾರೆ. ಸರಿ, ಟೋಟಲಿ ಅಂದರೆ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಗಾಳಿಯ ಪ್ರಮಾಣ ಅಂದರೆ ಬೀಸೋ ವೇಗದ ಪ್ರಮಾಣ ಜಾಸ್ತಿ ಇದೆ. ಸರ್, ಮೇಡಮ್ ಮೊನ್ನೆ ಡೀಟೇಲ್ ಕೊಟ್ಟಿರೋದ್ರೆ ಗಂಟೆಗೆ 45-50 ಕಿಲೋಮೀಟರ್ ವೇಗದಲ್ಲಿ ಇರ್ತದೆ. ಇದೇ ರೀತಿ ಮುಂದುವರೆದ್ರೆ ಇನ್ನಷ್ಟು ಹಾನಿ ಸಂಭವಿಸುವಂತ ಸಾಧ್ಯ ಮುಂದುವರಿಯೋದು ಅಂತಬಿಟ್ಟರೆ ಮಳೆ ಈಗ ನೋಡಿ ಇನ್ನೊಂದು ಸ್ವಲ್ಪ ಮಳೆ ಬರಬಹುದು, ಗಾಳಿ ಬರಬಹುದು, ಅದಾದಮೇಲೆ ಮಳೆಗಾಲ ಸ್ವಲ್ಪ ಇದಾಗ್ತದೆ. ಈ ವರ್ಷ ಮಳೆಗಾಲ ಸ್ವಲ್ಪ ತೀವ್ರವಾಗಿ ಬಂದಿದೆ ಮಳೆಗಾಲ, ಕಳೆದ ವರ್ಷ ಎಲ್ಲ ಬರಗಾಲ ಇದ್ದಿದ್ದೆಲ್ಲ ಕಡಿಮೆ ಸ್ವಲ್ಪ ಇದಾಗಿದೆ. ಅದಕ್ಕೆಲ್ಲ ಕ್ರಮ ತಗೊಳ್ತಾ ಇದ್ದೀವಿ, ಅವೆಲ್ಲ ದೂರಾಲೋಚನೆ ಇಟ್ಟುಕೊಂಡೇ ಈಗಾಗಲೇ ಎಲ್ಲ ಕ್ರಮ ತಗೊಳ್ತಾ ಇದ್ದೀವಿ. ನಿಮ್ಮ ಡಿಪಾರ್ಟ್ಮೆಂಟಿಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಆಗ್ತದೆ? ಸಿ, ನಮ್ಮ ಡಿಪಾರ್ಟ್ಮೆಂಟ್ ಅವರು ಪಾಪ ಮಾಡ್ತಾ ಇದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನಾಗ್ತದೆ, ಮಲೆನಾಡಲ್ಲಿ ಸಬ್ಸ್ಟೇಷನ್ಗಳು ಜಾಸ್ತಿ ಮಾಡ್ತಾ ಇದೆ, ಮತ್ತೆ ಈ ಮರಗಳು ಜಾಸ್ತಿ ಇದೆ ಅಂತ
ಆ ಗಾಳಿ ಜಾಸ್ತಿ ಬರುವಾಗ ಮರಗಳು ಲೈನ್ ಮೇಲೆ ತುಂಬ ಬಿದ್ದಿದೆ, ನಾನು ಬರ್ತಾರು ನೋಡ್ಕೊಂಡು ತುಂಬ ಡ್ಯಾಮೇಜ್ ಆಗಿದೆ. ಅದ್ರ ಸಮೇತ ಆದರೆ ಅದರದ್ದೆಲ್ಲ ಎಲ್ಲ ಕ್ರಮ ತಗೊಳ್ತಾರೆ. ಮೆಸ್ಕಾಮ್ ಎಂ ಡಿ ಅವರು ಇದ್ದಾರೆ, ಅವರು ಸರಿ ಬಂದಿದ್ದಾರೆ. ನಮ್ಮ ಇಂಜಿನಿಯರ್ಗೆಲ್ಲ ಹೇಳಿದ್ದೆ ಎಲ್ಲ ಮಾಡ್ತಾ ಇದ್ದೀವಿ, ರೀಕಂಡಕ್ಟಿಂಗ್ ಮಾಡಿ. ನಿಮ್ಮ ಡಿಪಾರ್ಟ್ಮೆಂಟ್ ಸಂತಸದ ಸಂಗತಿ, ಯಾಕೆಂದ್ರೆ ಲಿಂಗನ ಮಕ್ಕಿನ ತುಂಬಾ ತಪ್ಪಂದಿದೆ ಎಲ್ಲಾದ್ರೂ. ನನಗೆ ಸಂತಸ ಅಂದಿಟ್ಟು ಇಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನತೆ ಸಂತಸ, ನನ್ನ ಸಂತಸ ಅಷ್ಟೇ ಹೊರತು ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ. ಯಾಕೆಂದ್ರೆ ಎಲೆಕ್ಟ್ರಿಸಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಎಲ್ಲ ಪ್ರೋಗ್ರೆಸ್ಗೆ ಎಲ್ಲರಿಗೂ ಎಲೆಕ್ಟ್ರಿಸಿಟಿ ಇಲ್ಲದೆ ಈಗ ನೋಡಿ ಕಲೋದ್ರೆ ಇಲ್ಲೆಲ್ಲ ಸ್ವಲ್ಪ ಇದು ಮೊಬೈಲ್ ಚಾರ್ಜರ್ ಸಮೇತ ಕಷ್ಟ ಆಗ್ತಾ ಇದೆ. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ಎಲ್ಲರಲ್ಲಿ ಎಲ್ಲ ಇದು ಇದು ಜನರೇಟರ್ ಹಾಕ್ಬಿಟ್ಟು ಮಾಡ್ತಾರಂತೆ, ಪಂಚಾಯತ್ನಲ್ಲಿ ಮಾಡ್ತಾರಂತೆ ಎಲ್ಲ ಕಡೆ ಹಾಕ್ತಾರೆ. ನಮ್ಮ ನಿಗಮಕ್ಕೆ ಸಮೇತ ಎಲ್ಲ ರಿಸರ್ವರ್ಗಳು ತುಂಬುತ್ತಾ ಇದೆ, ಅದು ಒಳ್ಳೆಯ ಒಂದು ಶುಭ ಸೂಚನೆ ಮತ್ತು ಒಳ್ಳೆಯ ಒಂದು ಸೂಚನೆ. ಜನರಿಗೆ ಸೆಕೆಂಡ್ ಕ್ಲಾಸ್ ಕೊಟ್ಟಿದ್ದಾರೆ ಸರ್ ಮಧ್ಯ ಪತ್ರದಲ್ಲಿ, ಇಲ್ಲದು ತುಂಬಿಬಿಡ್ತದೆ ಈಗ ಇನ್ಫೋ ಜಾಸ್ತಿ ಇದೆ. ನಮಗೆ ಒಂದು 4-5 feet ಮಾತ್ರ ಬಾಕಿ ಇರ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.